हलो वीक्षकरे वेलकम बैक टू स्मार्ट जर्नी इवत्तिना वीडियो दल्ली मृदुवाद मेत्तनेया स्पांजी मंडक्की दोसे सूपर टेस्टी आगिरुवंतह टोमेटो चटनी एरडन्नु हेगे माडोदु अंत तोरिस्ता इदीनि ಮನೆಯಲ್ಲಿ ಉದ್ದಿನ ಬೇಳೆ ಇಲ್ಲದೆ ಇರಬೇಕಾದ್ರೆ ನೀವು ಈ ರೆಸಿಪಿನ ಮಾಡಬಹುದು ಇದೇ ಬ್ಯಾಟರಲ್ಲೇ 4-5 ತರದ ಬ್ರೇಕ್‌ಫಾಸ್ಟ್ ರೆಸಿಪಿನ ನೀವು ಟ್ರೈ ಮಾಡಬಹುದು ಫ್ರೆಂಡ್ಸ್ ಸ್ವಲ್ಪನೂ ಆಯಿಲ್ ಬಳಸಿಲ್ಲ ನಾನು ಇದಕ್ಕೆ ಸೋಡಾನು ಸಹ ಬಳಸಿಲ್ಲ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಇದು ಬಾಯಲ್ಲಿ ಇಟ್ರೆ ಬೆಣ್ಣೆ ತರ ಕರಗೋಗುತ್ತೆ ಫ್ರೆಂಡ್ಸ್ ಈಗ ಈ ದೋಸೆ ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ 1.5 ಗ್ಲಾಸ್ ರೈಸ್ ಹಾಗೆ ಅರ್ಧ ಸ್ಪೂನ್ ಮೆಂತೆವು ಹಾಕಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಒಂದು 2 ಟೈಮ್ ಇದಕ್ಕೆ ರೇಷನ್ ಅಕ್ಕಿಯಲ್ಲೂ ಸಹ ನೀವು ಇದನ್ನ ಮಾಡ್ಕೊಬಹುದು ಫ್ರೆಂಡ್ಸ್ ಈಗ ಆ ನೀರೆಲ್ಲ ಬಸ್ತು ಬೇರೆ ನೀರನ್ನ ಹಾಕಿ 5 ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡಿ 5 ಗಂಟೆಗಳ ಕಾಲ ಆದಮೇಲೆ ಅಕ್ಕಿ ಚೆನ್ನಾಗಿ ನೆನೆಕೊಂಡಿದೆ ನೀರು ಬಸ್ತು ಪಕ್ಕಕ್ಕೆ ಇಡಿ ಒಂದು ಬೌಲ್ ಅಲ್ಲಿ ನೀರು ತಗೊಳ್ಳಿ ಅದರಲ್ಲಿ 2 ಕಪ್ ಮಂಡಕ್ಕಿ ಹಾಕೊಳ್ಳಿ ಯಾವ ಗ್ಲಾಸ್ ಅಲ್ಲಿ ನೀವು ಅಕ್ಕಿ ಅಳತೆ ಮಾಡಿದ್ರೋ ಅದೇ ಗ್ಲಾಸ್ ಅಲ್ಲಿ 2 ಗ್ಲಾಸ್ ಮಂಡಕ್ಕಿ ಹಾಕೋಬೇಕು ಹಾಕೊಂಡು ಇದನ್ನ ಚೆನ್ನಾಗಿ ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಪಕ್ಕಕ್ಕೆ ಇಡಿ ಇದು ಬೇಗನೆ ನೆನೆಕೊಳ್ಳುತ್ತೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ನೆನೆಸಿ ಇಟ್ಟಿರುವಂತ ಅಕ್ಕಿ ಹಾಕೋಬೇಕು ಮೊದಲು ಇದು ಅಕ್ಕಿ ಸೆಪರೇಟ್ ಮಂಡಕ್ಕಿ ಸೆಪರೇಟ್ ಈ ರೀತಿ ರುಬ್ಬಿನೂ ಸಹ ನೀವು ಮಿಕ್ಸ್ ಮಾಡಬಹುದು ನಾನು ಚೆನ್ನಾಗಿ ಬೇಗ ಮಿಕ್ಸ್ ಆಗುತ್ತೆ ಅಂತ ಹೇಳಿ ಒಂದರಲ್ಲೇ ಹಾಕಿ ಇದನ್ನ ರುಬ್ತಾ ಇದೀನಿ ಫ್ರೆಂಡ್ಸ್ ಈಗ ಮಂಡಕ್ಕಿನೂ ಸಹ ನೀರೆಲ್ಲ ಹಿಂಡ್ ಬಿಟ್ಟು ಹಾಕಿ ಹಾಕಿ ಆದಮೇಲೆ ಇದರಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಅಂದ್ರೆ ಇದು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಫೈನ್ ಪೇಸ್ಟ್ ತರ ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿ ಸ್ಮೂತ್ ಆಗಿರಬೇಕು ಬ್ಯಾಟರ್ ಈ ರೀತಿ ಸ್ಮೂತ್ ಆಗಿದ್ರೆ ಸ್ಪಾಂಜಿ ಆಗಿ ಬರುತ್ತೆ ದೋಸೆ ಈಗ ಇದನ್ನ ಒಂದು ಬೇರೊಂದು ಬೌಲ್ ಗೆ ಟ್ರಾನ್ಸ್‌ಫರ್ ಮಾಡಿ ಇದು ಬೇಗ ಪರ್ಮೆಂಟ್ ಆಗಬೇಕು ಅನ್ನೋ ಹಾಗಿದ್ರೆ ಇದು ಬೇಗ ಪರ್ಮೆಂಟ್ ಆಗೋದಕ್ಕೆ ಒಂದು ಟಿಪ್ ಹೇಳ್ತಾ ಇದೀನಿ ಫ್ರೆಂಡ್ಸ್ ಅದು ಏನಂದ್ರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಾಗಲಿ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಾಗಲಿ ನೀವು ಇದನ್ನ ಹಾಕಿಟ್ರೆ ಬೇಗ ಫರ್ಮೆಂಟ್ ಆಗುತ್ತೆ ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಓವರ್ ನೈಟ್ ಹಾಗೆ ಬಿಟ್ಟಿದ್ದೀನಿ ಅಟ್ ಲೀಸ್ಟ್ ಅಂದ್ರೆ 12 ಅವರ್ ಆದರೂ ಅದನ್ನ ಫರ್ಮೆಂಟ್ ಆಗೋದಕ್ಕೆ ಇಡಬೇಕು ಇದಕ್ಕೆ ಟೇಸ್ಟಿ ಆಗಿರುವಂತ ಟೊಮೆಟೊ ಚಟ್ನಿ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡ್ಕೊಂಡು ಅದರ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ 4 ಮೀಡಿಯಂ ಸೈಜ್ ಇರುವಂತ ಟೊಮೆಟೊ ಕಟ್ ಮಾಡಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುಳಿ ಇರುವಂತ ಟೊಮೆಟೊ ಆದರೂ ಪರವಾಗಿಲ್ಲ ಹುಳಿ ಇಲ್ಲದೆ ಇರುವಂತ ಟೊಮೆಟೊ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಖಾರ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಈಗ ಇದಕ್ಕೆ 8 ಒಣ ಮೆಣಸಿನಕಾಯಿ ಹಾಕಿದಿನಿ ನೀವು ನಿಮ್ಮ ಮನೆಯಲ್ಲಿ ಖಾರ ಯಾವ ರೀತಿ ತಿಂತಾರೆ ನೋಡಿ ಅದರ ಪ್ರಕಾರ ಮೆಣಸಿನಕಾಯಿನ ಆಡ್ ಮಾಡಿ ಈಗ ಬೆಳ್ಳುಳ್ಳಿ 8 ರಿಂದ 10 ಬೆಳ್ಳುಳ್ಳಿ ಹಾಕಬೇಕು ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 5 ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕು ಅಂದ್ರೆ ಈ ಟೊಮೆಟೊ ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನ ಕೂಲ್ ಆಗೋದಕ್ಕೆ ಇಡಿ ಇದು ಕಂಪ್ಲೀಟ್ ಆಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ ಅಲ್ಲಿ ಹಾಕೋಬೇಕು ಇದೇ ಮಸಾಲಾನ ನೀವು ಯಾವುದೇ ಕರಿ ಮಾಡಬೇಕಾದರೂ ಯೂಸ್ ಮಾಡಬಹುದು ಫ್ರೆಂಡ್ಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಸ್ವಲ್ಪನೂ ಹಾಕಿಲ್ಲ ನಾನು ಈಗನೆ ಗ್ರೈಂಡ್ ಮಾಡ್ತಾ ಇದೀನಿ ಈ ರೀತಿ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ನಿಮಗೆ ಬೇಕಾದರೆ ನೀರು ಸಹ ಸ್ವಲ್ಪ ಆಡ್ ಮಾಡ್ಕೋಬಹುದು ಫ್ರೆಂಡ್ಸ್ ಈಗ ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದರಲ್ಲಿ 2 ಸ್ಪೂನ್ ಎಣ್ಣೆ ಹಾಕೊಳ್ಳಿ ಅರ್ಧ ಸ್ಪೂನ್ ಸಾಸಿವೆ ಹಾಕಬೇಕು ಒಂದು ಒಣ ಮೆಣಸಿನಕಾಯಿ ಕಟ್ ಮಾಡಿ ಹಾಕಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಹಾಕಬೇಕು ಬೇಕಾದರೆ ನಿಮಗೆ ಉದ್ದಿನ ಬೇಳೆ ಕಡಲೆ ಬೇಳೆನೂ ಸಹ ಹಾಕೋಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಇದನ್ನ ಚಟ್ನಿಯಲ್ಲಿ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ಈಗ ಚಟ್ನಿ ರೆಡಿ ಆಗಿದೆ ನೋಡಿ ಇದು ದೋಸೆ ಚಪಾತಿ ಪೂರಿ ರೈಸ್ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಈಗ ಚಟ್ನಿ ರೆಡಿ ಆಗಿದೆ ಇದನ್ನ ಪಕ್ಕಕ್ಕೆ ಇಟ್ಟು ಓವರ್ ನೈಟ್ ಆದಮೇಲೆ ಮಾರ್ನಿಂಗ್ ಮಾಡಿದ್ದು ನಾನು ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ದೋಸೆ ಬ್ಯಾಟರು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಜಾಸ್ತಿ ಗಟ್ಟಿ ಇದ್ದರೆ ಒಂದು ವೇಳೆ ನೀವು ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಮೀಡಿಯಮ್ಮಾಗಿ ಹೀಟ್ ಆಗಿರುವಂತಹ ಪ್ಯಾನ್ ಮೇಲೆ ದೋಸೆ ಹಾಕಿ ಸ್ಪ್ರೆಡ್ ಮಾಡಬೇಡಿ ಹಾಕಿದ ತಕ್ಷಣ ಸ್ಪ್ರೆಡ್ ಆಗುತ್ತೆ ಆನಂತರ ಮುಚ್ಚಳ ಮುಚ್ಚಿ 1 ನಿಮಿಷ ಇದನ್ನು ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ 1 ಮಿನಿಟ್ ಆದಮೇಲೆ ಮೇಲ್ಗಡೆ ಭಾಗ ಈ ರೀತಿ ಡ್ರೈ ಆಗಿರಬೇಕು ನೋಡಿ ಸೈಡ್ಸಲ್ಲಿ ಸ್ಪೂನಲ್ಲಿ ಅಂದ್ರೇ ಬಂದ್ಬಿಡುತ್ತೆ ಮೇಲೆ ಈಗ ಇದನ್ನ ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಇನ್ನೊಂದು ಸಹ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪನೂ ಆಯಿಲ್ ಬೇಕಾಗಿಲ್ಲ
ಹಾಕಿದ ತಕ್ಷಣ ತಾನಾಗೆ ಸ್ಪ್ರೆಡ್ ಆಗುತ್ತೆ. ಒಂದು ನಿಮಿಷ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಸೈಡ್ಸಲ್ಲಿ ಈ ರೀತಿ ಸ್ಪೂನಲ್ಲಿ ಅಂದರೆ ಈಸಿಯಾಗಿ ಬರುತ್ತೆ. ಕೆಳಗಡೆ ಭಾಗ ಈ ರೀತಿ ಬೇಯಿಸ್ಕೋಬೇಕು ನೋಡಿ. ಎಲ್ಲನೂ ಇದೇ ರೀತಿ ಮಾಡಿ ತೊಗೊಂಡಿದ್ದೀನಿ ನಾನು. ಈ ಟೊಮೆಟೊ ಚಟ್ನಿ ಜೊತೆಗೆ ಈ ದೋಸೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಸಹ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸರ್ತಿ ಮಾಡಿ ನೋಡಿ, ನಿಮ್ಮ ರೆಗ್ಯುಲರ್ ಬ್ರೇಕ್ಫಾಸ್ಟ್ ಲೀಸ್ಟಲ್ಲಿ ಈ ರೆಸಿಪಿ ಸೇರುತ್ತೆ. ಸೊ ಇಷ್ಟ ಆಯಿತಾ? ನೀವು ಸಹ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಇದು ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಇನ್ನೂ ಇಂಥ ಒಳ್ಳೆ ಒಳ್ಳೆ ಟೇಸ್ಟಿ ರೆಸಿಪೀಸ್ಗಾಗಿ ಇಸ್ಮಾರ್ಟ್ ರಜನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.